ತುಮಕೂರು ಮಹಾನಗರ ಪಾಲಿಕೆಯ 14ನೇ ವಾರ್ಡ್ನಲ್ಲಿದೆ ಯಮರೂಪದ ರಸ್ತೆ. ಈ ಭಾಗದ ಜನರು ಜೀವ ಕೈಯಲ್ಲಿಟ್ಟು ಓಡಾಡುವ ದುಸ್ಥಿತಿ ಅಂತ ಇಡೀ ಶಾಪ ಹಾಕುತ್ತಿದ್ದಾರೆ. ಜೊತೆಗೆ ಈ ರಸ್ತೆಯಲ್ಲಿ ರೈಲ್ವೆ ಬ್ರಿಡ್ಜ್ ಇದ್ದು ಬ್ರಿಡ್ಜ್ನ ತಡೆಗೋಡೆಗಳು ಮುರಿದು ಹೋಗಿ ವರ್ಷಗಳು ಕಳೆದರೂ ಈವರೆಗೆ ಯಾವೊಬ್ಬ ಜನಪ್ರತಿನಿಧಿಗಳು ಬಂದಿಲ್ಲ. ಆಕಸ್ಮಿಕವಾಗಿ ಮಕ್ಕಳು ಕಾಲು ಜಾರಿ ಬಿದ್ದರೆ ಯಾರು ಹೊಣೆ ಎಂದು ಸ್ಥಳೀಯ ನಿವಾಸಿ ಮಂಜುನಾಥ್ ಆರೋಪಿಸಿದ್ದಾರೆ. ಏನಿಲ್ಲಿ ಯಾರಿಗೂ ಸ್ಪಂದಿಸ್ತಾ ಇಲ್ಲ, ಯಾರಿಗೇನೆ ಹೇಳಿದ್ರು ತಗೋತಾ ಇಲ್ಲ. ಜ್ಯೋತಿ ಗಣೇಶ್ ಸಾಹೇಬ್ ಹತ್ರ ನಾವು ಒಂದು ವಿಷಯ ತಿಳಿಸಿದ್ದೀವಿ, ಅವರು ಏನೂ ಸ್ಪಂದಿಸಿಲ್ಲ. ಈ ಎಲೆಕ್ಷನ್ ಬಂದಾಗ ಎಲ್ಲ ಬರ್ತಾರೆ, ನಿಮ್ಗೇನಾಯ್ತು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ, ಆಶ್ವಾಸನೆ ಕೊಡ್ತಾರೆ ಅಷ್ಟೇ. ಅವರು ಇನ್ಯಾವುದು ಮುಂದುವರಿತಾನೆ ಇಲ್ಲ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ನೋಡಿ, ಮಕ್ಕಳು ದೊಡ್ಡವರು ಎಲ್ಲ ಓಡಾಡೋ ಜಾಗದಲ್ಲಿ ಗುಂಡಿ ಗುಡ್ಡ ಎಲ್ಲ ಬಿದ್ದು ಎಲ್ಲ ಹಾಳಾಗೋಗಿದೆ. ಸುಮಾರು 15-20 ವರ್ಷ ಆಯಿತು ಈ ರೋಡ್ ಮಾಡಿ, ಯಾರಿಗೂ ಜವಾಬ್ದಾರಿ ಇಲ್ಲ. ಹಿಂದೆಗಡೆ ರೋಡು ಎಲ್ಲ ಟಾರ್ ರೋಡ್ ಮಾಡಿದ್ದಾರೆ, ಅದಕ್ಕೂ ಮಾಡಿದ್ದಾರೆ. ಎಷ್ಟಿದ್ದು ಒಂದು 350 ಅಡಿ ಅಷ್ಟೇ ಉದ್ದ. ಅಷ್ಟು ಮಾಡ್ಕೊಡೋದಕ್ಕೂ ಹಿಂದೆ ಇಟ್ಕೊಡೋದು ಹೆಂಗೆ ಮಾಡೋದು ನಾವು? ಅಲ್ಲ, ಈ ಮಲ್ತಾಯಿ ಜೋಡಣೆ ಯಾಕೆ ಮಾಡ್ತಿದ್ದಾರೆ ಈ ರೋಡ್ಗೆ? ಏನಾದೇನಾ ಎಲ್ಲ ಎಲ್ಲ ಬರೀ ಹಿಂದೂಗಳಿದ್ದಾರೆ ಅನ್ನೋ ಉದ್ದೇಶ ಇದ್ರೂ ಇರ್ಬೋದು, ಅದು ಹೇಳೋಕ್ಕಾಗಲ್ಲ. ಹ್ಞೂ, ಇಲ್ಲಿ ರಾಜಕಾರಣ ಮಧ್ಯದಲ್ಲಿ ಕೂಸ್ ಕೊಡುವಾಯ್ತು ಅನ್ನಂಗಾಗಿದೆ. ಈಗ ಇಲ್ಲೂ ಎಲ್ಲ ಮುಸ್ಲಿಮ್ಸ್ ಇದ್ರೆ ಮಾಡಿಸ್ತಾ ಇದ್ರೆ ಅದು ಗೊತ್ತಿಲ್ಲ ನಮಗೆ. ಬರೀ ಎಲ್ಲ ಅಂತಂದವ್ರಿಗೆ ಸೌಕರ್ಯ ಮಾಡಿದ್ರು, ಹಿಂದೂಗಳಿಗೆ ಯಾರು ಜವಾಬ್ದಾರಿ ಇಲ್ಲ. ಹಿಂದೂಗಳನ್ನ ಕೇಳ ಇದು ಈದ ಮಾಲ ಸಿಸ್ಟ್ರೆಸ್. ಇಲ್ಲಿ ರೋಡ್ ಇಲ್ಲ, ರೋಡಿನ ಅನುಕೂಲತೆ ಇಲ್ಲ, ರೈಲ್ವೆ ಟ್ರ್ಯಾಕ್ ಇದೆ, ಇಲ್ಲಿ ತಡೆಗೋಡೆ ಇಲ್ಲ, ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಏನೇನೋ ಒಂದು ಹೆಚ್ಚು ಕಡಿಮೆ ಅಂದರೆ ಯಾರ ಹೊಣೆ? ನಾವಿಲ್ಲಿ 44 ಇಯರ್ಸ್ ಇಂದ ಇದ್ದೀವಿ, ಒಂದು ರೋಡ್ ಮಾಡಿಲ್ಲ, ಏನೂ ಇಲ್ಲ. 15 ವರ್ಷಕ್ಕೆ ಮುಂಚೆ ಒಂದು ಮಾಡಿದ್ರು, ಏನು ಪ್ರಯೋಜನ ಇಲ್ಲ. ಎಲ್ಲ ಹೋಗ್ಬಿಟ್ಟಿದೆ, ಎಲ್ಲ ಕಡೆ ನೀರು ನಿಂತ್ಕೊತಾ ಇದೆ, ಮಕ್ಕಳಿಗೆ ಮನೆಯವ್ರಿಗೆಲ್ಲ ತುಂಬ ತೊಂದರೆ ಆಗಿದೆ. ಆದ್ದರಿಂದ ನೀವೇನೋ ಒಂದು ಅನುಕೂಲತೆ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅಲ್ಲ, ಇಲ್ಲಿನ ಕಾರ್ಪೊರೇಟರ್ ಗಮನಕ್ಕೆ ಬಂದಿಲ್ವಾ ಇದು? ಹೇಳಿದ್ದೀವಿ, ಆದರೆ ಏನು ಮಾಡಿಸ್ತಾ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಮೂವ್ ಅಂತಾರೆ, ಆಮೇಲಿಂದ ಮಾಡೋದಿಲ್ಲ. ರೈಲ್ವೆ ಕನೆಕ್ಟಿವಿಟಿ ಹೋಗ್ತಾರೆ, ಇದು ಫ್ಲೈಓವರ್ ಇರಲಿಲ್ಲ ಅಂದರೆ ಇದು ಬ್ಯಾರಿಕೇಡ್ಸ್ ಇದೆ. ಭಾಳ ವರ್ಷದ ಏನೇನು ಸಾಕಾಯ್ತು ಅದರಲ್ಲಿ ಕಬ್ಬಿಣ ಸುತ್ತ ತೊಗೊಂಡಿದ್ದಾರೆ. ಇದಕ್ಕೆ ಯಾರು ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಂತ ಶಾಪಗ್ರಸ್ತ ರೋಡ್ ಆಗ್ತಾ ಇತ್ತು, ಯಾರಿಗೂ ಬೇಕಾಗಿಲ್ಲ, ಅನಾಥ ಆಗ್ತಿದ್ದಾರೆ. ಇಲ್ಲಿಂದ ಅಲ್ಲಿವರೆಗೂ ನೋಡಿ ಎಲ್ಲ ಬ್ಯಾರಿಕೇಡ್ಸ್ ಹೋಗ್ತಾರೆ, ಏನಾದ್ರು ವ್ಯವಸ್ಥೆ ಆಗಲೇ. ಇಲ್ಲ, ನಾಳೆ ದಿನ ಯಾರಾದರೂ ಮಕ್ಕಳು ಆಡಬೇಕಾದ್ರೆ ಇನ್ನೊಂದು ಬಿದ್ದೋದ್ರೆ ಹೋಗೋ ಪ್ರಯಾಣಕ್ಕೂ ಯಾರು ಕೊಡೋಕ್ಕಾಗಲ್ಲ. ಆಗ ಅನಾಥಕ್ಕೆ ಯಾರು ಜವಾಬ್ದಾರಿ ತೊಗೊಳೋದಿಲ್ಲ. ದಯವಿಟ್ಟು ಇದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಆಗಲೇಬೇಕು. ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿನಲ್ಲಿ ನೀವು ಎಕ್ಸಾಂಪಲ್ಸ್ ಇರಬಾರ್ದು ಸರ್. ಈ ಥರ ಆಗೋಗ್ಬಿಟ್ಟು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಭಾಗದ ಸಮಸ್ಯೆಗಳನ್ನು ಬಗೆಹರಿಸುತ್ತಾರಾ? ಕಾದು ನೋಡಬೇಕಿದೆ. ಸಚಿನ್ ಎಸ್, ಅಮೋಕ್ ಟಿವಿ, ತುಮಕೂರು.